ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ ಮಹಾಬಲಿಪುರಂ ಅಥವಾ ದಕ್ಷಿಣ ಭಾರತದ ದೇವಾಲಯಗಳು ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಬಲಿಪುರಂ ಇರೋದು ತಮಿಳುನಾಡಿನಲ್ಲಿ ಇದೊಂದು ಬಂದರು ನಗರ ಬಂದರು ನಗರ ಅಂದರೆ ಪೋರ್ಟ್ ಸಿಟಿ ಅಂತ ಕರಿಬೋದು ಈ ಬಂದರು ನಗರ ಯಾವುದಕ್ಕೆ ಫೇಮಸ್ ಅಂತ ಅಂದರೆ ಅತ್ಯದ್ಭುತ ಸ್ಮಾರಕಗಳು ಮತ್ತು ದೇವಾಲಯಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಈ ಬಂದರು ನಗರವನ್ನು ಅಥವಾ ಬಂದರು ನಗರದಲ್ಲಿರುವ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿದವರು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಸೆವೆಂತ್ ಸೆಂಚುರಿ ಏಳನೇ ಶತಮಾನದಲ್ಲಿ ತಮಿಳುನಾಡನ್ನು ಆಳಿದ ಆಳಿದಂತಹ ಪಲ್ಲವರು ಸೊ ಇವರು ಈ ದೇವಾಲಯಗಳನ್ನ ನಿರ್ಮಾಣ ಮಾಡಿದಂಥ ಕೀರ್ತಿಯನ್ನು ಹೊಂದಿರ್ತಾರೆ ಇವತ್ತಿನ ಕಾಲದಲ್ಲಿ ಈ ದೇವಾಲಯಗಳು ಯುನೆಸ್ಕೋದ ಪ್ರಮುಖ ದೇವಾಲಯಗಳು ಮತ್ತು ಸ್ಮಾರಕಗಳ ವಿಶ್ವ ಪಾರಂಪರಿಕ ತಾಣದ ಒಂದು ಪಟ್ಟಿಯಲ್ಲಿ ಕೂಡ ಇದು ಸೇರಿಕೊಂಡಿದೆ ಅಂತ ಹೇಳ್ಬೋದು ಏನಿದು ಮಹಾಬಲಿಪುರಂ ವಾಸ್ತುಶಿಲ್ಪದ ವಿಧಗಳಾಗಿರ್ಬೋದು ಅದರ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿ ರಥ ದೇವಾಲಯಗಳು ಕಂಡುಬರುತ್ತೆ ಇಲ್ಲಿ ಪಂಚರಥ ಅಂದರೆ ಯಾಕೆ ಇದನ್ನು ಪಂಚರಥ ಅಂತ ಕರೀತಾರೆ ಅಂದರೆ ಪಾಂಡವರ ರಥ ಅಂತ ಕರೀತಾರೆ ಸೊ ಹತ್ತಿನ ಅತ್ಯಂತ ಹಳೆಯ ದೇವಾಲಯಗಳಾಗಿದ್ದು ಒಂದು ಧರ್ಮರಾಜ ರಥ ಒಂದು ಭೀಮರಥ ಅರ್ಜುನ ರಥ ನಕುಲ ರಥ ಮತ್ತು ಸಹದೇವ ರಥ ಮತ್ತು ದ್ರೌಪದಿ ರಥ ಎಂದು ಕೂಡ ಹೆಸರನ್ನು ಕಡಿತಾರೆ ಸೊ ಈ ದೇವಾಲಯಗಳಲ್ಲಿ ಅತಿ ದೊಡ್ಡ ರಥ ದೇವಾಲಯ ಯಾವುದು ಅಂದರೆ ಧರ್ಮರಾಯ ರಥ ಸೊ ಧರ್ಮರಾಯ ರಥ ಅತ್ಯಂತ ದೊಡ್ಡ ದೇವಾಲಯ ಅಂತ ಹೇಳ್ಬೋದು ಇನ್ನು ಮಹಾಬಲಿಪುರಂನ ಮತ್ತೊಂದು ವಾಸ್ತುಶಿಲ್ಪದ ವಿಶೇಷತೆ ಏನಂತಂದರೆ ಬಂಡೆಗಲ್ಲಿನಿಂದ ನಿರ್ಮಿತವಾಗಿರುವಂತಹ ದೇವಾಲಯಗಳು ಸೊ ಈ ದೇವಾಲಯಗಳಲ್ಲಿ ಯಾವುದು ಪ್ರಮುಖವಾದಂತಹ ದೇವಾಲಯಗಳು ಅಂದರೆ ವರಹ ವರಹ ಅಂದರೆ ನಿಮ್ಗೆ ಗೊತ್ತು ವಿಷ್ಣುವಿನ ಒಂದು ಅವತಾರ ಅದು ಬಿಟ್ಟರೆ ಕೃಷ್ಣ ಅದು ಬಿಟ್ಟರೆ ಪಂಚಪಾಂಡವ ದೇವಾಲಯ ಮತ್ತು ಮಹಿಷಾಸುರ ಮರ್ದಿನಿ ದೇವಾಲಯಗಳು ಅತ್ಯಂತ ಪ್ರಮುಖವಾದಂತಹ ದೇವಾಲಯಗಳು ಮಹಿಷಾಸುರ ಮರ್ದಿನಿ ಮಂಟಪದಲ್ಲಿ ಒಂದು ವಿಶೇಷತೆ ಅಂತಂದರೆ ತಾಯಿ ದುರ್ಗೆ ಮಹಿಷಾಸುರನನ್ನು ವಧೆ ಮಾಡುತ್ತಿರುವ ಬಂದಿಯಲ್ಲಿ ಭಂಗಿಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇನ್ನು ಮಹಾಬಲಿಪುರಂನ ಮತ್ತೊಂದು ವಿಶೇಷತೆ ಏನಂತಂದರೆ ಕೇವ್ ಟೆಂಪಲ್ಸ್ ಅಥವಾ ಗುಹಾಂತರ ಶಿಲ್ಪಗಳು ಅಂತ ಕರಿಬೋದು ಅಂದರೆ ದೊಡ್ಡ ಬಂಡೆಗಳನ್ನು ಒಂದು ದೊಡ್ಡ ಬಂಡೆಯನ್ನು ಬಳಸಿಕೊಂಡು ಅದರಿಂದ ಶಿಲ್ಪಗಳನ್ನು ಕೆತ್ತುವಂತಹ ಒಂದು ಕೆಲಸ ಸೊ ಆ ರೀತಿ ಒಂದು ವಿಶೇಷವಾದಂತಹ ಶಿಲ್ಪ ಯಾವುದು ಅಂದರೆ ಭಗೀರಥ ತಪಸ್ಸು ಮಾಡುತ್ತಿರುವ ಹಾಗೆ ಮತ್ತು ಗಂಗಾ ನದಿಯಿಂದ ಗಂಗಾ ನದಿ ಸ್ವರ್ಗದಿಂದ ಭೂಮಿಗೆ ಇಳಿಯುತ್ತಿರುವಂತಹ ಅಥವಾ ಧುಮುಕುತ್ತಿರುವಂತಹ ಶಿಲ್ಪವನ್ನು ಕೆತ್ತಲಾಗಿದೆ ಅಂತ ಹೇಳ್ಬೋದು ಇನ್ನು ಇಲ್ಲಿ ದೇವಾಲಯಗಳ ಸಂಕೀರ್ಣವನ್ನು ಕೂಡ ನೀವು ಕಾಣಬಹುದು ಏನದು ಸಂಕೀರ್ಣ ಅಂದರೆ ಎರಡು ಸಣ್ಣ ದೇವಾಲಯಗಳು ಮತ್ತು ಒಂದು ದೊಡ್ಡ ದೇವಾಲಯಗಳನ್ನ ನಿರ್ಮಿಸಲಾಗಿದೆ ಸೊ ಈ ದೇವಾಲಯಗಳ ಗೋಡೆಯ ಮೇಲೆ ನಂದಿಯ ಒಂದು ಶಿಲ್ಪವಿದ್ದು ಸೊ ಈ ಮೂರು ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿರುವಂತಹ ದೇವಾಲಯಗಳು ನೋಡಿ ಅಲ್ಲಿ ವಿಶೇಷತೆಯಂದರೆ ಒಂದು ನೀವು ವಿಷ್ಣುವಿನ ದೇವಾಲಯವನ್ನು ಕಾಣುತ್ತೀರಾ ಕೆಲವು ಶಿವನ ದೇವಾಲಯವನ್ನು ಕಾಣುತ್ತೀರಾ ಅಂದರೆ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸಿದ ಬಹುತೇಕ ರಾಜರು ವೈಷ್ಣವ ಧರ್ಮವನ್ನು ಫಾಲೋ ಮಾಡ್ತಿದ್ದವರು ಅಥವಾ ವೈಷ್ಣವೀಸಮ್ ಅಂತ ಹೇಳಿ ಹೇಳ್ತೀವೋ ಅದನ್ನು ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಶಿವನ ಆರಾಧಕರು ಅವರನ್ನು ನೀವು ಶೈವಾಸ್ ಅಂತ ಕರಿತೀರ ಹಾಗೆ ಇನ್ನು ಚೋಳರ ಕಾಲದ ವಾಸ್ತುಶಿಲ್ಪ ಏನು ಅಂತಂದರೆ ಚೋಳರ ಆಳ್ವಿಕೆಯ ಸಂದರ್ಭಗಳು ಕೂಡ ಬಹುತೇಕ ದೇವಾಲಯಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಟ್ ಆದರೆ ಚೋಳರ ಕಾಲದ ವಾಸ್ತುಶಿಲ್ಪದ ವಿಶೇಷತೆ ಏನಂದರೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಬದಲಾಗುತ್ತೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ವಾಸ್ತುಶಿಲ್ಪದಲ್ಲಿ ಬದಲಾವಣೆಗಳನ್ನ ನೀವು ಕಾಣ್ಬೋದು ಏನಿದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಗುಣಲಕ್ಷಣಗಳು ಮೊದಲನೇದಾಗಿ ವಾಸ್ತುಶಿಲ್ಪದಲ್ಲಿ ವಿಶೇಷತೆ ಅಂದರೆ ದೇವಾಲಯದ ಸುತ್ತ ನೋಡಿ ಮಧ್ಯದಲ್ಲಿ ದೇವಾಲಯ ಹೇಗಿರುತ್ತೆ ಅಂದರೆ ಅದರ ಸುತ್ತ ಎತ್ತರದ ಗೋಡೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ಸ್ವಾಭಾವಿಕವಾಗಿ ಪ್ರವೇಶ ದ್ವಾರದಲ್ಲಿ ಎತ್ತರದ ಗೋಪುರಗಳಿರುತ್ತೆ ಮತ್ತು ಈ ಒಂದು ವಾ ದ್ರಾವಿಡ ಶೈಲಿಯ ಮತ್ತೊಂದು ವಿಶೇಷತೆ ಏನೆಂದರೆ ಪಂಚಾಯತನ್ ಸ್ಟೈಲ್ ಪಂಚಾಯತನ ಶೈಲಿಯ ದೇವಾಲಯಗಳನ್ನ ಕಾಣ್ಬೋದು ಅಂದರೆ ಮಧ್ಯಭಾಗದಲ್ಲಿ ಪ್ರಮುಖ ದೇವರು ಮತ್ತು ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಸಣ್ಣ ದೇವಾಲಯಗಳು ಇನ್ನು ಗೋಪುರಗಳು ಹೇಗಿರುತ್ತೆ ಅಂದರೆ ಪಿರಮಿಡ್ ಆಕಾರದಲ್ಲಿರ್ತವೆ ಇದನ್ನು ಆ ಗೋಪುರಗಳನ್ನು ವಿಮಾನ ಎಂದು ಕರೆಯಲಾಗುತ್ತದೆ ಸೊ ಇಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಶಿಖರಗಳು ಅಷ್ಟಭುಜ ಆಕಾರದಲ್ಲಿರ್ತವೆ ಸೊ ನಾಗರ ಶೈಲಿಯ ದೇವಾಲಯಗಳ ಕಳಶವನ್ನು ಕೂಡ ಹೋಲುವಂಥ ರೀತಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ನೀವು ಕಾಣ್ಬೋದು ಸೊ ಇನ್ನು ಎಲ್ಲ ದೇವಾಲಯಗಳಿಗೂ ಅಥವಾ ಪ್ರಮುಖ ದೇವಾಲಯಗಳಿಗೆ ವಿಮಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ವಿಮಾನದ ಏನು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಾಲ್ಕು ದಿಕ್ಕುಗಳಲ್ಲಿ ಉಪ ದೇವಾಲಯಗಳು ಇರ್ತೇವೆ ಇನ್ನು ಗರ್ಭಗೃಹ ಮತ್ತು ಸಭಾಂಗಣಗಳಿಗೆ ಹಜಾರದಿಂದ ಸುರಂಗ ಮಾರ್ಗವನ್ನು ಕಲ್ಪಿಸಿರುವುದು ಈ ಒಂದು ದ್ರಾವಿಡ ಶೈಲಿಯ ದೇವಾಲಯದ ಮತ್ತೊಂದು ವಿಶೇಷತೆ ಅಂತ ಹೇಳ್ಬೋದು ಆಮೇಲೆ ಪ್ರತಿಯೊಂದು ದ್ರಾವಿಡ ಶೈಲಿಯ ದೇವಾಲಯದ ಮತ್ತೊಂದು ವಿಶೇಷತೆ ಏನಂತಂದರೆ ಮಿಥುನ ಮತ್ತು ಯಕ್ಷ ದೇವರ ಶಿಲ್ಪಗಳನ್ನ ಕಾಣ್ಬೋದು ಎಲ್ಲಿ ದ್ವಾರಪಾಲಕರ ರೀತಿಯಲ್ಲಿ ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ವಿಶೇಷ ಅಂಶ ನೋಡಿ ನೀವು ಐ ಎ ಎಸ್ ಎಕ್ಸಾಮಿನೇಷನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಕೇಳ್ತಾರಲ್ಲ ಆಗ ನಿಮಗೆ ಪಂಚಾಯತ್ನ ಶೈಲಿ ಅಂದರೆ ಏನು ಅಥವಾ ದ್ರಾವಿಡ ಶೈಲಿಯ ವಿಶೇಷತೆ ಏನು ಈ ರೀತಿ ಕೇಳ್ಬೋದು ನಿಮಗೆ ಇನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳು ಯಾವುದು ಅಂತಂದರೆ ಬೃಹದೇಶ್ವರ ದೇವಾಲಯ ಆಗಿರ್ಬೋದು ಅಥವಾ ಗಂಗೈಕೊಂಡ ಚೋಳಪುರಂ ದೇವಾಲಯ ಆಗಿರ್ಬೋದು ಇದನ್ನು ನಿರ್ಮಿಸಿದ್ದು ಒಂದನೇ ರಾಜೇಂದ್ರ ಅಂತ ಕೂಡ ಹೇಳ್ತಾರೆ ಇನ್ನು ಮಹಾಬಲಿಪುರಂ ಮತ್ತು ದ್ರಾವಿಡ ಶೈಲಿಯನ್ನು ಹೊರತುಪಡಿಸಿ ನಂತರ ದಕ್ಷಿಣ ಭಾರತದಲ್ಲಿ ನೀವು ಕಂಡುಬರುವಂತಹ ಇತರೆ ವಾಸ್ತುಶಿಲ್ಪ ಶೈಲಿಗಳು ಯಾವುದು ಅಂತಂದರೆ ಮೊದಲನೇದು ನಾಯಕ ವಾಸ್ತುಶಿಲ್ಪ ಶೈಲಿ ಸೊ ಇದನ್ನು ನಾಯಕ ವಾಸ್ತುಶಿಲ್ಪ ಶೈಲಿಗೆ ಇರುವಂತಹ ಮತ್ತೊಂದು ಹೆಸರು ಏನಂದ್ರೆ ಮಧುರೈ ವಾಸ್ತುಶಿಲ್ಪ ಶೈಲಿ ಅಂತ ಕೂಡ ಕರಿಬೋದು ಸೊ ಯಾವ ಕಾಲದಲ್ಲಿ ಆಗಿದ್ದು ಅಂದರೆ ಹದಿನಾರರಿಂದ ಹದಿನೆಂಟನೇ ಶತಮಾನದಲ್ಲಿ ನಾಯಕ ವಾಸ್ತುಶಿಲ್ಪ ಶೈಲಿ ಅಥವಾ ಮಧುರೈ ವಾಸ್ತುಶಿಲ್ಪ ಶೈಲಿಯನ್ನು ನಾವು ಕಾಣ್ಬೋದು ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಲಿದ್ರೂ ಕೂಡ ಸ್ವಲ್ಪ ಇಸ್ಲಾಮಿಕ್ ಪ್ರಭಾವವನ್ನು ನಾವು ನಾಯಕ ವಾಸ್ತುಶಿಲ್ಪ ಶೈಲಿಯಲ್ಲಿ ನಾವು ಕಾಣ್ಬೋದು ಇಲ್ಲಿ ಈ ಮತ್ತೊಂದು ವಿಶೇಷತೆ ಅಂದರೆ ನೀವು ಮಧುರೈ ಮೀನಾಕ್ಷಿ ದೇವಾಲಯನ ನೋಡಿರ್ತೀರ ಅತಿ ದೊಡ್ಡ ಗೋಪುರಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇಲ್ಲಿ ವಾಸ್ತುಶಿಲ್ಪ ಶ ನಾಯಕ ವಾಸ್ತುಶಿಲ್ಪ ಶೈಲಿ ಅಥವಾ ಮಧುರೈ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿಶೇಷತೆ ಇದನ್ನು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ವೇಸರ ವಾಸ್ತುಶಿಲ್ಪ ಶೈಲಿ ವೇಸರ ವಾಸ್ತುಶಿಲ್ಪ ಶೈಲಿ ಅಂದರೆ ಪಕ್ಕ ಅದು ನಮ್ಮ ಕನ್ನಡದು ಕರ್ನಾಟಕದ ವಾಸ್ತುಶಿಲ್ಪ ಶೈಲಿ ಅದು ಸೊ ಯಾವ ಸಂದರ್ಭದಲ್ಲಿ ವೇಸರ ವಾಸ್ತುಶಿಲ್ಪ ಶೈಲಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿದ್ರೆ ಏಳನೇ ಶತಮಾನದ ಮಧ್ಯಭಾಗದಲ್ಲಿ ಅದರಲ್ಲೂ ಚಾಳುಕ್ಯರ ಆಳ್ವಿಕೆಯ ಸಂದರ್ಭದಲ್ಲಿ ನಾಗರ ವಾಸ್ತುಶಿಲ್ಪ ಶೈಲಿ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಎರಡೂ ಮಿಶ್ರಾಂಶಗಳನ್ನು ಹೊಂದಿದ್ದ ಒಂದು ವೇಸರ ವಾಸ್ತುಶಿಲ್ಪ ಶೈಲಿ ಅಭಿವೃದ್ಧಿಯಾಯಿತು ಅಂತ ಹೇಳ್ಬೋದು ಯಾವ ಶತಮಾನದಲ್ಲಿ ಏಳನೇ ಮತ್ತು ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಕೂಡ ಹೇಳ್ಬೋದು ಇದರ ವಿಶೇಷತೆಯನ್ನು ನಾಗರ ವಾಸ್ತುಶಿಲ್ಪ ಶೈಲಿ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಎರಡೂ ಅಂಶಗಳನ್ನು ವೇಸರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಾಣ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳು ಏನಾದರೂ ಇದೆಯಾ ಕರ್ನಾಟಕದಲ್ಲಿ ಯಾವುದಾದ್ರು ಇದೆಯಾ ಅಥವಾ ಬೇರೆ ಕಡೆ ಯಾವುದೋ ಇದೆಯಾ ಅಂದರೆ ಒಂದು ಬಾದಾಮಿ ಮತ್ತು ಕಲ್ಯಾಣಿಯ ಚಾಲುಕ್ಯರ ವಂಶಸ್ಥರು ನಿರ್ಮಿಸಿರುವಂತಹ ದೇವಾಲಯಗಳು ಮತ್ತು ರಾಷ್ಟ್ರಕೂಟರ ಸಂದರ್ಭದಲ್ಲಿ ಎಲ್ಲೋರ ಕೈಲಾಸನಾಥ ದೇವಾಲಯ ಮತ್ತು ವಯಸ್ಸಳ ಕಾಲದ ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಈ ಶೈಲಿಗೆ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರುವಂತಹ ದೇವಾಲಯಗಳು ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ